ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 226 ಭರತನಿಗೆ ರಾಮ ಕೆಲವು ಸಲಹೆಗಳನ್ನು ಕೊಡ್ತಾನೆ. ಅದರಲ್ಲಿ ಮುಖ್ಯವಾದದ್ದು ಯಾವಿದ್ದು ಅಂದರೆ, ಒಂದನೇದ್ದು ಅವನಿಗೆ ಈ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ ಇವು ವಿದ್ಯೆಯ ಜ್ಞಾನದ ಪ್ರಮುಖ ನಿಕಾಯಗಳು. ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಬೇಕು, ಓದಿರಬೇಕು ಅನ್ನುವಂಥದ್ದು ಹೇಳ್ತಾನೆ. ಅದರಂತೆ ಶತ್ರುಗಳೊಂದಿಗೆ ವರ್ತಿಸುವ ಕಾಲಕ್ಕೆ ಅವನಲ್ಲಿ ಏನು ತಾಂತ್ರಿಕತೆ ಇರಬೇಕು ಅಂದರೆ ವ್ಯೂ ಸ್ಟ್ರಾಟಜಿ ಏನಿರಬೇಕು ಅನ್ನೋದನ್ನು 6 ಬಗ್ಗೆ ಹೇಳ್ತಾನೆ. ಒಪ್ಪಂದ ಮಾಡ್ಕೊಳ್ಳೋದಾಯಿತು, ಯುದ್ಧ ಮಾಡೋದಾಯಿತು, ಶತ್ರು ಮೇಲೆ ಆಕ್ರಮಣ ಮಾಡೋದಾಯಿತು, ಹೀಗೆ ಹಲವಾರು ರೀತಿಯಿಂದ 6 ತಂತ್ರಗಾರಿಕೆಯನ್ನು ಹೊಂದಿರಬೇಕಂತ ಹೇಳ್ತಾನೆ. ಅದರ ಜೊತೆಗೆ ಪ್ರಕೃತಿ ವಿಕೋಪಗಳ ಬಗ್ಗೆಯೂ ಹೇಳ್ತಾನೆ. ಅದು ಅಗ್ನಿಯಿಂದಾಗಿರ್ಬೋದು, ಜಲಪ್ರಳಯದಿಂದಾಗಿರ್ಬೋದು, ಮಹಾಮಾರಿಯಿಂದಾಗಿರ್ಬೋದು, ಬರಗಾಲ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಇದು ಘಟಿಸಿದ ಘಟಸಪೂರ್ವದಲ್ಲಿ ಘಟಿಸಿದಾಗ ನಾವು ಪರಿಸರದಲ್ಲಿ ಸಮತೋಲನೆಯನ್ನು ಕಾಪಾಡಿಕೊಂಡು ಹೋಗಬೇಕು. ಒಂದು ಅಧಾರ್ಮಿಕ ಅಂದರೆ ಅಧರ್ಮ ಕಾರ್ಯಗಳನ್ನು ಮಾಡು, ಪಾಪಗಳನ್ನು ಮಾಡ್ಬೋದು, ಅಧರ್ಮ ಕಾರ್ಯಗಳನ್ನು ಮಾಡ್ಬೋದು, ಅವು ಘಟಿಸ್ದಂಗೆ ನೋಡ್ಕೊಂಡು ಹೋಗ್ಬೋದು. ಘಟಿಸಿದರೂ ಕೂಡ ಅವುಗಳನ್ನು ಹೇಗೆ ಎದುರಿಸಬೇಕು ಅನ್ನುವಂತಹ ಒಂದು ಕಲೆ ತಿಳುವಳಿಕೆ ರಾಜನಲ್ಲಿ ಇರಬೇಕಂತ ಹೇಳ್ತಾನೆ. ಅದರೊಂದಿಗೆ ಮಾನವ ವಿಕೋಪಗಳ ಬಗ್ಗೆಯೂ ಹೇಳ್ತಾನೆ. ಕೃತ್ರಿಮ ವಿಕೋಪಗಳಿವೆ ಅಂದರೆ ಮನುಷ್ಯನಿಂದ ಬರುವಂಥ ಆಪತ್ತುಗಳು, ಮುಖ್ಯವಾಗಿ ಕಳ್ಳತನ, ದೊರಡೆ, ದಂಗೆ, ಅಶಾಂತಿ, ಒಳಶತ್ರು, ಇವು ಮಾನವ ನಿರ್ಮಿಸಿದಂತಹ ಯಾವುದು ವಿಕೋಪಗಳು. ಇವನ್ನು ಯಾವ ರೀತಿಯಾಗಿ ನಾವು ಅವನು ಭೇದಿಸಬೇಕು, ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ರಾಜನಿಗೆ ತಿಳಿದಿರಬೇಕಂತ ಹೇಳಿದೆ. ಕೊನೆಗೆ ಹೇಳ್ತಾನೆ, ಈ ಏಕಚಕ್ರಾಧಿಪತಿಗಳೇನಿರ್ತಾರೆ ಅಥವಾ ನಿರಂಕುಶ ಆಡಳಿತಗಾರರಿರ್ತಾರೆ, ಅಂಥವರಲ್ಲಿ ಈ ಅಯೋಗ್ಯ ಇದ್ದಂತಹ, ಅಯೋಗ್ಯ ಮತ್ತು ಅಂದ್ರ ಅಸಮರ್ಥ ಇದ್ದಂತಹ ಒಂದು ವೇಳೆ ರಾಜನಿದ್ದಂದ್ರೆ ಅದು ಏನಾಗ್ತಿದ್ದಂದ್ರೆ ಅನಾಹುತಕ್ಕೆ ಕಾರಣ ಆಗ್ತಿದೆ ಮತ್ತು ಯಶಸ್ವಿ ಆಗುವುದಿಲ್ಲ. ಅಂಥವ್ರ ಬಗ್ಗೆನೂ ನಾವು ಹಾಗೆ ಆಗಬಾರ್ದು ಅನ್ನುವಂಥ ಎಚ್ಚರಿಕೆಗಳನ್ನು ಕೊಡ್ತಾನೆ. ಅದನ್ನೇ ಮುಂದುವರ್ಸಿ ಈ ರಾಮ ಅವನಿಗೆ ಹೇಳ್ತಾನೆ, ನಮ್ಮ ತಂದೆ ತಾಯಿ ಹಿಂದಿನ ಪೂರ್ವಜರೇನು ಯಾವ ರೀತಿಯಾಗಿ ಅಯೋಧ್ಯವನ್ನು ಧರ್ಮ ನಿಷ್ಠೆಯಿಂದ ಆಳ್ಕೊಂಡು ಬಂದರು, ಅದೇ ರೀತಿಯಾಗಿ ನೀನು ಆಳಪ್ಪ, ಜನ ನೀನು ಸುಖವಾಗಿರು, ಜನ ಸುಖವಾಗಿರಲು ಅಂತ ಹೇಳೋ ಕಾಲಕ್ಕೆ ಅವನ ತನ್ನ ಉಪದೇಶವನ್ನು ಮುಗಿಸುತ್ತಲೇ ರಾಮ ಭರತನನ್ನು ಕೇಳ್ತಾನೆ, ಹಾಗಾದರೆ ನೀನು ಈ ಅರಣ್ಯಕ್ಕೆ ಬಂದ ಕಾರಣವೇನು ಅಂತ ರಾಮ ಭರತನಿಗೆ ಪ್ರಶ್ನೆ ಮಾಡ್ತಾನೆ. ಮುಂದೆ ಭರತ ಏನು ಮಾಡ್ತಾನಂದರೆ ಅಣ್ಣನಿಗೆ 2 ಮುಗಿದು ಅಣ್ಣನ ಪ್ರಶ್ನೆಗೆ ಹೀಗೆ ಉತ್ತರಿಸ್ತಾನೆ. ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ. ಓ ಸದ್ಗುಣಿ ಅಣ್ಣನೇ, ನೋಡಿ ಇಲ್ಲಿ ಸಂಬೋಧನೆ ಮಾಡೋ ಕಾಲಕ್ಕೂ ಅವ್ರ ಗುಣಗಳನ್ನು ಇಲ್ಲಿ ಗುಣಗಾನ ಮಾಡಲಾಗ್ತಿತ್ತು. ಓ ಸದ್ಗುಣಿ ಅಣ್ಣನೇ, ನಿನ್ನ ಅಗಲಿಕೆ ದುಃಖ ತಾಳದೆ ತಂದೆ ದಶರಥ ಇಹಲೋಕ ತ್ಯಜಿಸಿದರು. ನೀ ಏನು ಅಯೋಧ್ಯೆ ಬಿಟ್ಟು ಬಂದಿ, ತಂದೆನ ತೊರೆದೇ ಬಂದಿ, ನಿನ್ನ ಅಗಲಿಕೆಯ ದುಃಖದಿಂದಾಗಿ ನಮ್ಮ ತಂದೆ ದಶರಥರು ಇಹಲೋಕವನ್ನು ತ್ಯಜಿಸಿದರು, ಅಂದರೆ ಸಾವನ್ನಪ್ಪಿದ್ದಾರೆ ಅಂತ ಶುರು ಮಾಡ್ತಾನೆ. ನನ್ನ ತಾಯಿ ಕೈಕೈ ಈ ಪಾಪ ಎಸಗಿ ಅಪಕೀರ್ತಿಗೆ ಗುರಿಯಾದರು. ಇವತ್ತು ನೀ ಅರಣ್ಯಕ್ಕೆ ಬರೋಕ್ಕೆ, ನಮ್ಮ ತಂದೆ ಸಾಯಕ್ಕೆ ಇದೆಲ್ಲಕ್ಕೂ ಕಾರಣ ಅಂದರೆ ನಮ್ಮ ತಾಯಿ ಈ ಒಂದು ಕೆಟ್ಟ ಕೆಲಸ ಮಾಡಿ ಅವಳು ಅಪಕೀರ್ತಿಗೆ ಈಡಾಗಿದ್ದಾರೆ ಅಂತ ಹೇಳ್ತಾನೆ. ಮುಂದುವರೆದು ಅಯೋಧ್ಯೆಯ ಒಂದು ಹಣ್ಣನ್ನು ನಾನು ಕಿತ್ತಿಲ್ಲ. ನಾನು ಅಯೋಧ್ಯೆಗೆ ಬಂದೇನೆ, ನೀ ಈ ಕಡೆ ಬಂದೀಯಾ, ನಾನೀಗ ಅಲ್ಲೇನಿದ್ದೇನಲ್ಲ, ನಾ ಅಯೋಧ್ಯದ ಒಂದು ಗಿಡದ ಹಣ್ಣು ಸಹಿತ ಕಿತ್ತಿಲ್ಲ ಅಂದರೆ ನಾನು ಏನೂ ಅದರದ್ದು ಉಪಯೋಗ ಮಾಡಿಕೊಂಡಿಲ್ಲ. ನೋಡಿ ಎಷ್ಟು ಪ್ರಾಂಜಲಿ ಮನುಷ್ಯನಿಂದ ಹೇಳ್ತಾನೆ, ಅಣ್ಣ ಇಲ್ಲ, ಅಪ್ಪು ಇಲ್ಲ, ಮತ್ತು ತಾಯಿ ಇವನನ್ನು ಪಟ್ಟಗಟ್ಟಾದ್ರೆ ಅವ್ನು ಏನು ಬೇಕಾದ ಮನ್ಮಾಣಿ ಮಾಡ್ಬೋದಾಗಿತ್ತು. ಈಗ ನಾವು ನೋಡ್ತಿರ್ತಿಲ್ಲ, ಇನ್ನು ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಅವ್ರ ಮಕ್ಕಳು ಮನೆಯಾಗಿನವರು ಏನೆಲ್ಲ ದರ್ಪ್ ಮಾಡ್ತಿರ್ತಾರೆ, ಇನ್ನೂ ಚೀಫ್ ಮಿನಿಸ್ಟರ್ ಆಗಿರೋದಿಲ್ಲ, ಅಂಥವ್ರು ಏನೇನೋ ದರ್ಪ್ ಮಾಡ್ತಿರ್ತಾರೆ. ಆದರೆ ಅವನಲ್ಲಿ ಅಂಥದ್ದು ಏನೂ ಇರೋಕ್ಕಿಲ್ಲ. ನಾವು ಹೇಳ್ತಾ ನೋಡಪ್ಪ, ಪ್ರಾಮಾಣಿಕ ಒಂದು ಗಿಡದ ಹಣ್ಣು ಸಿಕ್ಕಿತ್ತಿಲ್ಲ ನಾನು ಯಾಕೆ ಹಾಗೆ ಹೇಳ್ತಾನಂದ್ರೆ, ಅದು ಇವತ್ತಿಗೂ ನಿನ್ನಿಂದ, ಅದು ನಿನ್ನ ರಾಜ್ಯ, ನಿನ್ನ ಅಪ್ಪಣೆಯಿಲ್ಲ ನನಗೇನು ಮಾಡೋಕ್ಕೆ ಬರೋದಿಲ್ಲ. ನೋಡಿ, ಪ್ರಜಾರಾಜ್ಯದಲ್ಲಿ ಪ್ರಜೆಗಳ ಅಪ್ಪಣೆ ಬೇಕು, ಪ್ರಜೆಗಳ ಅಪ್ಪಣೆ ಇಲ್ಲದೆ ಇವರೇನು ಮಾಡಬಾರದು. ಆದರೆ ಇವರು ಯಾರೂ ಪ್ರಜೆಗಳ ಒಪ್ಪಿಗೆಯನ್ನು ಕೇಳ್ಕೊಳ್ಳೋದಿಲ್ಲ, ಇವರು ತಮಗೆ ಮನಸ್ಸಿಗೆ ಬಂದದ್ದನ್ನು
ವಿಧಾನಸೌಧದಲ್ಲೇ ಆಗಲಿ ಪಾರ್ಲಿಮೆಂಟ್ನಾಗಲಿ ಕಾನೂನುಗಳನ್ನು ತಂದು ಜನರ ತಲೆ ಮೇಲೆ ಹೇಳ್ತಾರೆ. ಈಗ ಉದಾಹರಣೆಗೆ ಪೆಟ್ರೋಲ್ ದರ ಏರಿಸ್ಬೇಕಾಗಿತ್ತಂದ್ರೆ ಜನಸಾಮಾನ್ಯ ಸಂಪರ್ಕ ಮಾಡ್ತಾರೆ ಇವರೇ, ಅಥವಾ ನಾವು ಹೀಗೆ ಮಾಡೋದಪ್ಪ ನಿಮ್ಗೆ ಅಭಿಪ್ರಾಯ ಏನಂತ ಹೇಳಂತ ಹೇಳಿ ಮೀಡಿಯಾದಲ್ಲಿ ಆಯಿತು ಅಥವಾ ಪಬ್ಲಿಕ್ ಸ್ಪೀಚ್ಗಳಲ್ಲಿ ಆಯಿತು ಇಂಥಲ್ಲಿ ಏನಾರ ಕೇಳ್ತಾರೆ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಇಲ್ಲ, ಇವತ್ತಿನ ತನಕ ಯಾವುದೇ ಪಕ್ಷದ ಪಕ್ಷವು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ, ಅವರು ಯಾರೂ ಜನಸಾಮಾನ್ಯರನ್ನು ಕೇಳಿಕೊಂಡು ಕಾನೂನುಗಳನ್ನು ಮಾಡಿಲ್ಲ. ಈ ಬೆಲೆ ಏರಿಕೆಯಂತೂ ಯಾರು ನೋಡಿ ಅಲ್ಟಿಮೇಟ್ಲಿ ಬೆಲೆ ಏರಿಕೆ ಬಿಸಿ ಯಾರಿಗೆ ತಟ್ತದೆ? ಗ್ರಾಹಕರಿಗೆ ತಟ್ತದೆ, ಕಾಮನ್ ಮ್ಯಾನಿಗೆ ತಟ್ತದೆ, ಮತದಾರಿಗೆ ತಟ್ತದೆ. ಮತದಾರರನ್ನು ಇವರನ್ನು ಆರಿಸಿ ಕಳಿಸ್ತಿರ್ತಾರೆ, ಆದರೆ ಆ ಮತದಾರರ ಅಭಿಪ್ರಾಯವನ್ನು ಇವ್ರು ಸಂಗ್ರಹ ಮಾಡಿದ್ರೆ ತಮಗೆ ಬೇಕಾದಂಗೆ ದುಡ್ಡು ಬೇಕಾಗಿತ್ತು ಅಂದರೆ ಏನು ಕರೆಂಟದ ಬಿಲ್ ದರ ಹೆಚ್ಚು ಮಾಡೋದು, ಅದರ ರೇಟ್ ಹೆಚ್ಚು ಮಾಡೋದು, ಇಲ್ಲ ಬಸ್ಸದ್ದು ಹೆಚ್ಚು ಮಾಡ್ಬೋದು, ಈ ಮತ್ತೆ ಇಲ್ಲಂದ್ರೆ ಸ್ಟ್ಯಾಂಪ್ ಪೇಪರ್ ಡ್ಯೂಟೀಸ್ ಹೆಚ್ಚು ಮಾಡೋದು. ತಮ್ಮ ಮನಸ್ಸಿಗೆ ಬಂದಾಗ ತಮ್ಮ ರೊಕ್ಕದ ಕೊರತೆ ಬಂತಂದರೆ ಲೂಟುಕೋರು ಮಾಡುವಂಥ ದಂಧೆ ಇದು. ಜನರಿಗೆ ಗೊತ್ತಿಲ್ಲದೆ ಜನರನ್ನ ಗಮನ ಚರ್ಚಿಸದೆ ಇವರು ಇಂಥ ನಿರ್ಧಾರಗಳನ್ನು ಕೈಗೊಳ್ತಾರೆ. ಇದು ಇವತ್ತಿನ ಪರಿಸ್ಥಿತಿ ಬಂತು, ಆವಾಗ ಹಂಗಿರಾಕಿನ ಹಣ ಅದು ಇವತ್ತಿಗೂ ಕೂಡ ನಿಂದ ರಾಜ್ಯ ಅದು. ಅದಕ್ಕೆ ಒಂದು ಗಿಡದ ಹಣ್ಣು ಸಹಿತ ನೀನು ಪ್ರವಾಣಿಗಿಲ್ಲ ನಾನು ಕಿತ್ತಿಲ್ಲ ಅಂತ ಎಷ್ಟು ಪ್ರಾಂಜಲ ಮನಸ್ಸಿನಿಂದ ಬರ್ತಾ ರಾಮನಿಗೆ ಹೇಳ್ತಾನೆ. ಮುಂದುವರೆದು ನಿನ್ನ ವಶಕ್ಕೆ ತೆಗೆದುಕೋ ಆ ರಾಜ್ಯವನ್ನೇನಿಲ್ಲ, ಶಿಸ್ತಿನ ರಾಜ್ಯ. ಅಯೋಧ್ಯ ರಾಜ್ಯ ಅಂದರೆ ಶಿಸ್ತಿನ ರಾಜ್ಯ. ಶಿಸ್ತಿನ ರಾಜ್ಯವನ್ನು ನಿನ್ನ ಸುಪರ್ದಿಗೆ ತೆಗೆದುಕೋ, ನೀನೇ ಅದನ್ನು ಆಳು ಅಂತ ಹೇಳಿ ವಶಕ್ಕೆ ತೆಗೆದುಕೋ. ನಮ್ಮನ್ನು ಪಾಪ ಮುಕ್ತನಾಗಿ ಮಾಡು. ನಾವೀಗ ಪಾಪಿ ಆಗ್ಯಾವ, ನಮ್ಮ ತಂದೆ ಮರಣಕ್ಕೂ ನೀಲಿ ಬರಕ್ಕ ಅಯೋಧ್ಯ ಜನರಿಗೆ ಓಡಿದಾಡ್ದು ಇದೆಲ್ಲ ಕಾರಣಕ್ಕಂದರೆ ನಾವೇ. ನಾನು ನನ್ನ ತಾಯಿ ನನ್ನ ಸುಲಭ ಮಾಡ್ಯಾಳ, ನಾನು ಅದ್ರ ಭಾಗಿಯಾಗ್ತೇನೆ. ನಾವು ಮಾಡಿದಂಥ ತಪ್ಪಿನಿಂದಾಗಿ ಇಷ್ಟೊಂದು ಜನ ಎಲ್ಲ ಗೋಳಾಡ್ತಿದ್ದಾರೆ, ಅದು ದೊಡ್ಡ ಪಾಪ ಇದೆಯನ್ನ ನೀ ಬಂದು ಅದು ರಾಜ್ಯ ಸಂಭಾಳಿಸ್ಕೊಂಡಂದ್ರೆ ಈ ಪಾಪದಿಂದ ನಾವೇನಾಗ್ತೇವೆ, ಮುಕ್ತಿ ಆಗ್ತೇವೆ ಅಂತ ಹೇಳಿ ಭರತ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಿನ್ನ ನೋಡಲು ಬಂದ ಎಲ್ಲ ವಿಧವಾ ರಾಣಿಯರಿಗೂ ಪ್ರಜೆಗಳಿಗೂ ಕರುಣಿತರು. ಈ ಎಲ್ಲರೂ ಬಂದಾರೆ ಇಲ್ಲಿ, ಕೈಕೈ ಬಂದಾಳ, ಕೌಶಲ್ಯ ಬಂದಾಳ, ಸುಮಿತ್ರ ಬಂದಾಳ, ಮಂತ್ರಿಗಳು ಬಂದಾರ, ಪ್ರಜೆಗಳು ಬಂದಾರ, ಎಲ್ಲರೂ ಬಂದಾರಪ್ಪ. ಅವರಿಗೆ ನೀನು ಕರುಣೆಯನ್ನು ತೋರಿಸು, ನೀನು ಕರ್ಕೊಂಡು ಹೋಗಿ ಬಂದರೆ ಎಲ್ಲರೂ ಅವರಿಗೆ ನೀನು ಕರುಣೆಯನ್ನು ತೋರಿಸು ಅಂತ ಭರತ ರಾಮನಲ್ಲಿ ಕೇಳ್ಕೊಳ್ತಾನೆ. ಪರಂಪರೆ ಸ್ನೇಹಿತರು ಪ್ರಜೆಗಳ ಇಚ್ಛೆಯಂತೆ ಅಯೋಧ್ಯೆ ಪಟ್ಟವೀರು. ಓ ಯುವರಾಜನೇ, ನಮ್ಮದೇನು ಲಕ್ಷವಾಗು ವಂಶದ ಪರಂಪರೆ ಇದೆ, ಹಿರಿಯ ಮಗನನ್ನು ಪಟ್ಟಕ್ಕೆ ಇರಬೇಕಂತೇಳಿ ಆ ಪರಂಪರೆಯನ್ನು ಪಾಲಿಸು. ಅದು ರಾಜ ಇಕ್ಷವಾಕುವಿನಿಂದ ಹಿಡ್ಕೊಂಡು ಇಲ್ಲಿ ತನಕನು ರಾಜ ಇಕ್ಷವಾಕು ಈಗ 100 ಜನ ಗಂಡು ಮಕ್ಕಳು ಇರ್ತಾರೆ, ಹಿರಿಯ ಮಗನಿಗೆ ಪಟ್ಟಕ್ಕೆಟ್ಟಿರ್ತಾನೆ. ಅವ್ರದ್ದೆಲ್ಲರದ್ದು ಸೂರ್ಯ ಆಯಿತು, ಪ್ರತಿಯೊಬ್ಬರದ್ದು ಅವ್ರ ವಂಶದಲ್ಲಿ ಬರುವಂಥ 63 ಸಮ್ರಾಟರನ್ನು ನೋಡಿದಾಗ ಹಿರಿಯ ಮಕ್ಕಳನ್ನೇ ಪಟ್ಟಕ್ಕೆ ಬಂದಾರ. ಅದೇ ರೀತಿಯಾಗಿ ದಶರಥನ ಹಿರಿಯ ಮಗ ಆದದ್ದರಿಂದ ಆ ಕಾರಣದಿಂದ ಆ ಪರಂಪರೆಯಿಂದಾಗಿ ಸಂಪ್ರದಾಯದಿಂದಾಗಿ ಆ ಒಂದು ನಿಯಮದಿಂದಾಗಿ ನೀನೇ ರಾಜನಾಗಬೇಕು, ಅದನ್ನು ನೀನೇ ಪಟ್ಟಕ್ಕೆ ಏರು ಅಂತ ಭರತ ರಾಮನಿಗೆ ಹೇಳ್ತಾನೆ. ಓ ಯುವರಾಜನೇ, ಅಯೋಧ್ಯೆ ರಾಜನಾಗಿ ಬೆಳೆಯುತ್ತಿರುವ ವಿಧವಾಲೋಕ ಅಂತ್ಯ ಮಾಡು. ಈಗ ಏನಾಗ್ತಾ ಇದೆ ಅಂದರೆ ದುಃಖದ ಸಾಗರದಲ್ಲಿ ಅಯೋಧ್ಯೆ ಮುಳುಗಿದೆ. ಸಾವುಗಳ ಸಂಖ್ಯೆ ನಿನ್ನ ಒಂದು ವಿರಹದಿಂದ, ನಿನ್ನ ಒಂದು ಇದರಿಂದಾಗಿ, ನಿನ್ನ ಒಂದು ಅಗಲಿಕೆಯಿಂದಾಗಿ ಬಹಳಷ್ಟು ಜನ ಅಲ್ಲಿ ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಕಳು ವಿರಿಯರಾಗ್ತಾ ಇದ್ದಾರೆ. ಅದನ್ನು ನೀ ತಡೆಗಟ್ಟಬೇಕಾಗಿತ್ತಂದರೆ, ಅದಕ್ಕೆ ಅಂತ್ಯ ಹಾಡಬೇಕಾಗಿತ್ತು, ನೀನು ಅಯೋಧ್ಯೆಗೆ ಮರಳಬೇಕು ಅಂತ ಕೇಳ್ತಾನೆ. ಶರದ್ರಾತ್ರಿ ಚಂದ್ರನಂತೆ ಮತ್ತೆ ಅಯೋಧ್ಯೆಗೆ ಬೆಳಗ್ಗೆ ಚಂದ್ರರು. ನೋಡ್ರಿ, ಶರದ್ ಋತುವಿನ ಚಂದ್ರಾಮೀನ್ ಇರ್ತಲ್ಲ, ಬಹಳ ಇದಾಗಿ ಕಾಣಿಸ್ತಾನ ಪ್ರಖರ ಅಂದರೆ ಬೆಳಕು ಭಾಳ ಇರ್ತದೆ, ಅದು ಅದರದೊಂದು ನೋಟನೇ ಬೇರೆ ಇರ್ತದೆ. ಅದಕ್ಕೆ ವಾಲ್ಮೀಕಿಯವರು ಪದೇ ಪದೇ ಶರದ್ ಋತುವಿನ ಚಂದ್ರನನ್ನೇ, ಶರದ್ ಋತುವಿನ ಆಕಾಶವನ್ನೇ, ಶರದ್ ಋತುವಿನ ಮೋಡಗಳನ್ನೇ ಇಲ್ಲಿ ಉಪಮಾಪನೆಯಲ್ಲಿ ಬಳಸಿದ್ದನ್ನು ನಾವು ಕಾಣ್ತೇವೆ. ಮುಂದೆ ಯಾವ ರೀತಿ ಶರದ್ ಋತುವಿನ ರಾತ್ರಿಯಲ್ಲಿ ಚಂದ್ರನ ಬೆಳಕು ಬೀಳ್ತಿರ್ತದೆ, ಭೂಮಿ ಹೆಂಗೆ ಎಷ್ಟು ಚಂದಾಗಿ ಕಾಣಿಸ್ತಿರ್ತದೆ, ಕಣ್ಣಿಗೆ ಎಷ್ಟು ಆನಂದ ಅನಿಸ್ತಿರ್ತದೆ, ಆ ರೀತಿಯಾಗಿ ನೀ ಅಯೋಧ್ಯೆಗೆ ಬಂದು ಬೆಳಕನ್ನು ಚೆಲ್ಲು, ಜನರನ್ನು ಒಂದು ನೆಮ್ಮದಿಯಿಂದ ಬದುಕಲು ನೀವು ಏನು ಮಾಡೋ ಅವಕಾಶ ಮಾಡಿಕೊಡು ಅಂತ ಹೇಳಿ ಭರತ ರಾಮನಲ್ಲಿ ಕೇಳ್ತಾನೆ. ನಿನ್ನ ಸಹೋದರರು, ಮಂತ್ರಿಗಳು, ಸ್ನೇಹಿತರು, ಪ್ರಜೆಗಳು ಪಾದಕ್ಕೆರಗುವ ಅಯೋಧ್ಯೆ ರಾಜ್ಯವನ್ನು ಸ್ವೀಕರಿಸು. ಈಗ ನಾವೆಲ್ಲ ಬಂದೇವ, ಯಾರ್ಯಾರು ಬಂದೇವ, ನಾನು ಶತ್ರುಘ್ನ ಬಂದೆ, ನಿಮ್ಮ ಸಹೋದರರು ನಾವು, ಮುಂದೆ ಮಂತ್ರಿಗಳು ಬಂದಾರೆ ಎಲ್ಲರೂ, ನಿನ್ನ ಸ್ನೇಹಿತರು ಬಂದಾರ, ಅಯೋಧ್ಯೆ ಪ್ರಜೆಗಳನ್ನು ಬಂದಾರೆ, ಹಿರಿಯರು ಬಂದರು, ಇವೆಲ್ಲ ಬಂದು ನಿನ್ನ ಪಾದ ಕೆರಗ್ತಾರೆ, ನಿನಗೆ ಪಾದವನ್ನು ಹಿಡಿದ ನಮಸ್ಕರಿಸ್ತಾರೆ, ಬೇಡಿಕೊಳ್ತಾರೆ. ಅದಕ್ಕೆ ನೀ ಅವರ ಒಂದು ಬೇಡಿಕೆಯನ್ನು ನೀನು ಏನು ಮಾಡೋ ತಳ್ಳಿ ಹಾಕಬೇಡ,
ಅದನ್ನು ಮನ್ನಿಸ್ಕೊಂಡು ಏನು ಮಾಡೋ ಅದಕ್ಕೆ ಮಾನ್ಯತೆ ಕೊಟ್ಟು ಅಯೋಧ್ಯೆಗೆ ಹಿಂದಿರುವ ಅಯೋಧ್ಯೆ ರಾಜ್ಯವನ್ನು ಆಳು ಅಂತ ಹೇಳಿ ಭರತ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಪಿತೃಗಳ ಶಾಶ್ವತ ಗೌರವಿತ ಅಚಲ ರಾಜ್ಯವನ್ನು ಗೌರವಿಸು, ಅದನ್ನು ಕನಿಕಂಡಿಸಬೇಡ ಓ ವ್ಯಾಘ್ರಣೇ. ಇದು ಪಿತೃಗಳಿಂದ ಅಂದರೆ ಅಣ್ಣನ್ನ ಹೇಳಿದ್ರು ತಮಗೆ ಅವ್ರದ್ದೊಂದು ವಂಶ ಪರಂಪರೆ, ಹಿರಿಯ ಮಗನೇ ರಾಜನಾಗಬೇಕು. ಹಿಂದಿನಿಂದನೂ ಬಂದಿದ್ರು ಪಿತ್ರಾದಿತ್ಯ ಆಸ್ತಿ ಇದ್ದಂಗೆನದ ಅಮ್ಮ ಅಂದ ಇವ್ರು ನೋಡ್ಬೇಕಾದ್ರೆ ಅವ ಮಣಿತನ ಬಿಟ್ಟು ಎರಡನೇ ದರ್ಜೆ ಆಗಿಲ್ಲ ಅಲ್ಲಿ. ಮತ್ತು ಪಬ್ಲಿಕ್ಕು ಕೂಡ ಪ್ರಜೆಗಳು ಕೂಡ ಅದೇ ಮಣಿತನದ ಹಿರಿಯ ಮಗನನ್ನೇ ತಮ್ಮ ರಾಜನೆಂದು ಸ್ವೀಕಾರ ಮಾಡಿಕೊಳ್ತಿದ್ರು. ಆ ಒಂದು ಪರಂಪರೆ ಸಾಮಾಜಿಕ ಅದು ಮನಸ್ಥಿತಿ ಇತ್ತದು, ಆ ಪ್ರಕಾರ ಬಂದಿತ್ತು. ಸೊ ಅದೊಂದು ಸಂಪ್ರದಾಯ ಆಗಿದೆ, ಆ ಸಂಪ್ರದಾಯ ಆ ಪರಂಪರೆಯನ್ನು ನೀನು ಪಾಲಿಸು, ಬಂದು ಅಯೋಧ್ಯವನ್ನು ಸ್ವೀಕರಿಸು, ನೀನು ನಮ್ಮ ಇದನ್ನು ಕಡೆಗಣಿಸಬೇಡ ಓ ವ್ಯಾಘ್ರಣೆ ಅಂತ ಹೇಳಿ ಭರತ ರಾಮನಲ್ಲಿ ಕೇಳ್ಕೊಳ್ತಾನೆ. ಅರುತ್ತ ಭರತನ ಕಾಲು ರಾಮನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರು ಸುರಿಸಿದನು. ಈ ಹೇಳ್ತಾ ಏನು ಮಾಡಿದ, ಅಳಾಕತ್ತಿದ್ದು ಕಣ್ಣೀರು ಸುರಾಗಿಟ್ಟಿದ್ದು. ಭರತ ಹೋಗಿ ರಾಮನ ಎರಡೂ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದನು. ರಾಮ ಬಿಕ್ಕಿ ಬಿಕ್ಕಿ ಅರುತ್ತ ಭರತನ್ನು ಅಪ್ಪಿಕೊಂಡು ನರಳುವ ಆನೆ ಅಂತ ನೋಡಿದನು. ಇಲ್ಲಿ ಮತ್ತೆ ಇದ್ರದ್ದು ಬರ್ತದೆ ಉಪಮಾಲಂಕಾರದ ಬರ್ತಿಲ್ಲೇ. ಆವಾಗ ಆನೆ ಯಾವ ಪ್ರಕಾರ ಗಾಯಗೊಂಡು ಆನೆ ಅರತಿರ್ತದಲ್ಲ, ನಡೆದಿರ್ತದಲ್ಲ, ಆ ಪ್ರಕಾರ ನರಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ರಾಮ ಕಣ್ಣಲ್ಲಿ ನೀರು ಸುರಿತಾ ಇರ್ತದೆ. ಅವನೇನು ಮಾಡ್ತಾನೆ, ಭರತನನ್ನು ಭರತ ಕಾಲಿ ಬಂದು ಎಗಿರ್ತಾನೆ, ಭರತನನ್ನು ಮೇಲೆತ್ತಿ ಅಪ್ಕೊಳ್ತಾನೆ. ಅಪ್ಪಿಕೊಂಡು ಏನು ಹೇಳ್ತಾನಂತ ಸುರಿಸಿದನು. ರಾಮ ಬಿಕ್ಕಿ ಬಿಕ್ಕಿ ಅಳುತ್ತಾ ಭರತನ ಅಪ್ಪಿಕೊಂಡು ನಡೋ ಆನೆ ಅಂತ ನುಡಿದನು. ಹೇಳ್ತಾನೆ ಭರತನು ಏನು ಹೇಳ್ತಾನಂದ್ರೆ, ಉತ್ತಮ ಕುಲದ ನೀನು, ಉತ್ತಮ ಕುಲದ ಉತ್ತಮ ಮನೆತನದಲ್ಲಿ ಹುಟ್ಟಿದಂಥ ಮನುಷ್ಯ ನೀನು, ಉತ್ತಮ ಕುಲದ ಸದ್ಗುಣ ಸಂಪನ್ನ, ನಿನ್ನಲ್ಲಿ ಎಲ್ಲ ಒಳ್ಳೆ ಗುಣಗಳಿವೆ, ತೇಜಸ್ವಿ ಮುಖದಲ್ಲಿ ಭಾರಿ ನಿನ್ನ ತೇಜಸ್ವಿ ಇದೆ, ನೀನು ಮಹಾಪರಾಕ್ರಮಿ, ಕೇವಲ ಸಿಂಹಾಸನಕ್ಕಾಗಿ ಪಾಪ ಮಾಡುವ ನಿನ್ನಂಥ ವ್ಯಕ್ತಿ, ಸಿಂಹಾಸನಕ್ಕಾಗಿ ಅಧಿಕಾರಕ್ಕಾಗಿ ಪಾಪ ಮಾಡುವನೇ ಛೇ, ಅದನ್ನು ನಾನು ಎಂದೂ ನೆಂಬುದಿಲ್ಲ ಅಂತ ಹೇಳ್ತಾನೆ. ನೀ ಇದನ್ನು ಮಾತಾಡೋಕೆ ಹೋಗಬೇಡ, ನಾನು ಪಾಪಿ, ನನ್ನ ತಾಯಿ ಪಾಪಿ, ಇಂಥ ಶಬ್ದಗಳನ್ನು ಮಾತಾಡಬೇಕಪ್ಪ, ಮಾತಾಡಬೇಡ. ಇಂತಹ ಒಂದು ಕ್ಷುಲ್ಲಕ ಅಧಿಕಾರಕ್ಕಾಗಿ ಪಾಪ ಮಾಡುವಂಥ ವ್ಯಕ್ತಿತ್ವ ನಿನ್ನದಲ್ಲ, ರಾಮ ಭರತನಿಗೆ ಹೇಳ್ತಾನೆ ಅವನು. ನೀ ಇಂಥ ಮಹಾಪರಾಕ್ರಮಿ, ಇಂಥ ಸಕಲ ಗುಣ ಸಂಬಂಧಿಯದು ಒಳ್ಳೆ ಗುಣಗಳ ಸಂಪನ್ನದಿ ನೀನು, ಇಂಥ ವ್ಯಕ್ತಿಗಳಿಂದ ಇಂಥ ಒಂದು ಕೆಲಸ ನಡೀತಿದ್ದೇನೆ. ಆದರೆ ಇವತ್ತಿನ ಸ್ಥಿತಿ ನೋಡಿ, ಇವತ್ತು ಅಧಿಕಾರ ಹಿಡಿಸಲ್ಲ. ಈಗ ಕರ್ನಾಟಕ ತೊಗೊಂಡ್ರೆ ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ ಎಷ್ಟು ಮಂದಿ ರೀಸ್ನಾಗಿದ್ದಾರೆ, ಏನೇನು ಡಂಬರಾಟ ಆಡ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾರೆ, ಏ ನಾವೇನು ಆಕಾಂಕ್ಷಿಗಳಲ್ಲ ಅಂತ ಹೇಳ್ತಾರೆ. ಒಳಗಿನಿಂದ ಎಲ್ಲ ಆಟ ಆಡಿಸ್ತಾರೆ, ನಾಲ್ಕು ಮಂದಿ ತಯಾರು ಮಾಡ್ತಾರೆ ಅವರು, ಇವರು ಚೀಫ್ ಮಿನಿಸ್ಟರ್ ಆಗಲಿ, ಇವರು ಚೀಫ್ ಮಿನಿಸ್ಟರ್ ಆಗಲಿ, ಅದು ಆಗಲಿ, ಇವ್ರದ್ದು ಆಗಲಿ, ಈ ವಾತಾವರಣನ ಅವರೇ ಎಬ್ಬಿಸ್ತಾರೆ. ಇದನ್ನು ತಮ್ಮಲ್ಲಿನ ವಾತಾವರಣ ಎಬ್ಬಿಸ್ತಾರೆ, ಆ ಪ್ರಕಾರ ಒಂದು ಪರಿಸರ ತಯಾರು ಮಾಡ್ತಾರೆ. ಮುಂದೆ ನಾನಾ ಏನು ಆಕಾಂಕ್ಷೆ ಅಲ್ಲ, ನಾನು ಕೇಳಿಲ್ಲ ಅಂತ ಹೇಳುವಂತಹ ಅಂದರೆ ಒಂದು ಅಧಿಕಾರ ಶಾಶ್ವತ ಅಲ್ಲದು ಕ್ಷುಲ್ಲಕ. ಅದು ಪ್ರಜೆಗಳ ಹಿತಕ್ಕಾಗಿ ನೀನು ಚೀಫ್ ಮಿನಿಸ್ಟರ್ ಆಗಬೇಕು ವಿನಃ ನಿನ್ನ ಸ್ವಂತ ಲಾಭಕ್ಕಾಗಿ ಅಥವಾ ನಿನ್ನ ಒಂದು ಬಯಕೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಚೀಫ್ ಮಿನಿಸ್ಟರ್ ಆಗುವುದಲ್ಲ. ಅದು ಅದರ ರೆಸ್ಪಾನ್ಸಿಬಿಲಿಟಿ ನಿಂಗೆ ಚೆನ್ನಾಗಿ ಗೊತ್ತಿರಬೇಕು. ಅದರ ರೆಸ್ಪಾನ್ಸಿಬಿಲಿಟಿ ನಿನಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಮಾತ್ರ ನೀನು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಯೋಗ್ಯ. ಅದು ಒಂದು ಆಟದ ಗೊಂಬೆ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನೀನು ಸ್ವಾರ್ಥಕ್ಕಾಗಿ ಮಿನಿಸ್ಟರ್ ರಾಜನಾಗಕ್ಕೆ ಹೊಂಟಿಲ್ಲಪ್ಪ, ನನಗೆ ಸ್ವಭಾವ ಗೊತ್ತಿದೆ ನಿಂದು, ಅದಕ್ಕೆ ನೀನೇನು ತಪ್ಪು ಮಾಡಿಲ್ಲ, ನೀ ಈ ರೀತಿ ಆಡಬೇಡ ಅಂತೇಳಿ ರಾಮ ಭರತನಿಗೆ ಹೇಳ್ತಾನೆ. ಮುಂದುವರೆದು, ಓ ಭರತನೇ, ನಿನ್ನಲ್ಲಿ ಯಾವ ಅಪರಾಧವೂ ಕಾಣದು, ತಾಯಿ ಕೈಕಿಯನ್ನು ನಿಂದಿಸಬೇಕು. ನೀ ಏನು ಪದೇ ಪದೇ ಹೇಳಕತ್ತಿ, ನಮ್ಮ ಅವನಿಂದಾಗಿ ಆಕೆ ಒಂದು ನಿರ್ಧಾರದಿಂದಾಗಿ ಎಲ್ಲರಿಗೂ ದುಃಖ ಆಯ್ತು, ನಮ್ಮಪ್ಪ ಸತ್ತ, ನೀ ಅರಣ್ಯಕ್ಕೆ ಬಂದಿದ್ದೀನ, ಇದಕ್ಕೆಲ್ಲ ನನ್ನ ತಾಯಿ ಮೂಲಕ ನಾನು ನಾವಿಬ್ಬರೇ ಕಾರಣ ಅಂತ ನೀನು ಹಿಡ್ಕೊಳಕತ್ತಿಲ್ಲ, ಇದು ತಪ್ಪಂತ ಹೇಳ್ತಾನೆ. ಇದೇನು ನಡೆದಿಲ್ಲ ಘಟನೆ, ಇದು ದೈವದಾಟ, ಇದು ನಿನ್ನ ತಪ್ಪು ಅಲ್ಲ, ತಾಯಿ ಕೈ ತಪ್ಪು ಅಲ್ಲ, ಇದು ಘಟಿಸಬೇಕಾದದ್ದು ಘಟಿಸಿದೆ, ಅದಕ್ಕೆ ಇದು ನಾವು ಅಪರಾಧಿಗಳಂತ ಹೇಳಿ ನೀನು ಅಳ್ತಾ ಇದೆಯಲ್ಲ, ಇದನ್ನು ಮಾಡಬೇಡ. ಮತ್ತು ಪದೇ ಪದೇ ತಾಯಿ ಕೈಯನ್ನು ನೀನು ನಿಂದಿಸಲಿಕ್ಕೆ ಹೋಗಬೇಡ ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಮುಂದುವರೆದು ರಾಮ ಮತ್ತೇನು ಭರತನಿಗೆ ಸಲಹೆಗಳನ್ನು ಕೊಡ್ತಾನೆ, ಅವನಿಗೇನು ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.